ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ಅಡುಗೆ ಆಗುತ್ತೆ ದಿನಾಲು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ದಿನಾಲು 2-3 ತರಹದ ವೆರೈಟಿ ಅಡುಗೆ ಆಗಬೇಕು. ನಾವು ಹವ್ಯಕರೇ ಹಾಗೆ ಅಲ್ವಾ, ತುಂಬ ವಿಧದ ಅಡುಗೆಗಳು ಬೇಕಾಗುತ್ತೆ. ಒಂದೇ ಅಡುಗೆಯನ್ನು ಮಾಡಿ ಅವತ್ತು ಊಟ ಮಾಡಲ್ಲ, ವೆರೈಟೀಸ್ ಬೇಕಾಗುತ್ತೆ. ನಮಗೆ ಸ್ವಲ್ಪನೇ ಊಟ ಮಾಡಿದರೂ ಕೂಡ ತುಂಬ ಟೇಸ್ಟಿ ಆಗಿರುವಂತಹ ಫುಡ್ಡು, ಬೇರೆ ಬೇರೆ ರೀತಿಯಾದಂಥ ಅಡುಗೆಗಳನ್ನು ಮಾಡಿಕೊಂಡು ನಾವು ಊಟ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ನಮ್ಮ ಮನೆಯಲ್ಲಿ ದಿನಾಲು ಯಾವ ರೀತಿಯಾದಂಥ ಅಡುಗೆಗಳನ್ನು ನಾನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಇವತ್ತಿನ ನಾನು ಸಣ್ಣ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಕೂಡ ಈ ವಿಡಿಯೋವನ್ನು ನೋಡಿ, ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ರೆಸಿಪಿ ಬೇಕು ಅಂತಾದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ. ಫ್ರೆಂಡ್ಸ್, ನಾನು ಆ ರೆಸಿಪಿಯನ್ನು ನೆಕ್ಸ್ಟ್ ಟೈಮ್ ಮಾಡಿ ನಾನು ನಿಮಗೆ ಆ ರೆಸಿಪಿಯನ್ನು ನಾನು ಪೋಸ್ಟ್ ಮಾಡ್ತೀನಿ. ಇವಾಗ ಬನ್ನಿ, ನಾನು ಯಾವ್ಯಾವ ರೀತಿಯಾದಂಥ ಅಡುಗೆನ ದಿನಾಲು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಬನ್ನಿ, ಮೊದಲು ಸೊಪ್ಪಿನ ಸಾರು ಮಾಡಿದ್ದೀನಿ. ಅಪ್ಪೆ ಹುಳಿ, ಅಪ್ಪೆ ಹುಳಿ ನಮಗೆ ಬೇಕಾಗುತ್ತೆ. ಹವ್ಯಕರ ಸ್ಪೆಷಲ್ ಇದು ಅಪ್ಪೆ ಹುಳಿ, ಡೈಜೆಷನ್ಗೆ ಒಳ್ಳೆಯದು ಅಂತ ನಾನು ಆಲ್ಮೋಸ್ಟ್ ಮಾಡ್ತೀನಿ. ಮತ್ತು ಸೌತೆಕಾಯಿ ಟೊಮೆಟೊ ಹಾಕ್ಕೊಂಡು ಹಸಿ ಅಂತ ನಾವು ಹೇಳ್ತೀವಿ, ಮೊಸರು ಬಜ್ಜಿ ಥರನೇ. ಆಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ರುಬ್ಬಿ ಹಾಕ್ತೀವಿ. ಕುಸುಂಬರಿ ಮಾಡಿದ್ದೀನಿ, ಕ್ಯಾರೆಟ್ ಸೌತೆಕಾಯಿದು ಮೊಸರು ಇರುತ್ತೆ. ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಅಷ್ಟೇ. ಇವತ್ತು ಸಿಂಪಲ್ ಊಟ ಇವತ್ತು. ಇದು ಉಪ್ಪಿನಲ್ಲಿ ಹಾಕಿರುವಂತಹ ಹಲಸಿನ ಸೊಳೆಯ ಪೊಳಜ, ಅಂದರೆ ಮಜ್ಜಿಗೆ ಹುಳಿನೇ ನಾವು ಇದಕ್ಕೆ ಪೊಳಜ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮಜ್ಜಿಗೆಯನ್ನು ಸೇರಿಸೋದಿಲ್ಲ. ಇದಕ್ಕೆ ಲಿಂಬು ರಸವನ್ನು ಹಾಕಿ ಲಿಂಬು ಫ್ಲೇವರನ್ನು ಮಾಡ್ತೀವಿ. ಹಾಗೆ ಇದು ದೊಡ್ಡ ಪತ್ರೆಯ ಚಟ್ನಿ. ದೊಡ್ಡ ಪತ್ರೆಯ ಚಟ್ನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಜಾಸ್ತಿ ಉಪಯೋಗಿಸ್ತೀನಿ. ನನ್ನ ಟೆರೆಸ್ನಲ್ಲಿ ದೊಡ್ಡ ಪತ್ರೆಯ ಸೊಪ್ಪುಗಳನ್ನೆಲ್ಲ ಬೆಳ್ಕೊಂಡಿದ್ದೀನಿ. ಅಪ್ಪೆ ಹುಳಿ, ಹಾಗೆ ಇದು ತಂಬಳಿ, ಯಲವರ್ಗೆ ಸೊಪ್ಪಿನ ತಂಬಳಿ ಇದು. ಈ ಥರ ತಂಬಳಿಗಳನ್ನು ನಾವು ದಿನಾಲೂ ಮಾಡ್ತೀವಿ, ತಂಬಳಿ ಅಥವಾ ಹಸಿ ಅಂತ ಮಾಡೇ ಮಾಡ್ತೀವಿ. ಹಾಗೆ ಹಲಸಿನ ಹಪ್ಪಳನೂ ಕೂಡ ಕಾಮನ್ ಆಗಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ಲಿಪ್ನಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದರು, ಆವಾಗ ನಾನು ಹಲಸಿನ ತೀಮ ಮತ್ತು ಮಾವಿನ ತೀಮನ್ನು ಮಾಡಿದ್ದೆ. ಆ ತರಹ ಮಾಡಿದಾವಾಗ ನಾನು ಯಾವ್ಯಾವ ರೀತಿಯಾದಂಥ ಅಡುಗೆ, ಹಲಸಿನ ಬೇಳೆ ಜ್ಯೂಸ್ ಇದು ವೆಲ್ಕಮ್ ಡ್ರಿಂಕ್ ಅಂತ ಮಾಡಿದ್ದೆ. ಆಮೇಲೆ ಸಾಂಬಾರು, ಮಿಕ್ಸ್ ವೆಜಿಟೇಬಲ್ ಸಾಂಬಾರು, ಬಜ್ಜಿ ಹುಡಿನ ತಂಬಿ, ಲೆಮನ್ ಗ್ರಾಸ್ ಅದು ತಂಬಿ, ಇದು ಪಲ್ಯ ಮಾಡಲ್ಲ ಕೈ ಮಾಡಲ್ಲ ಅಂತ ಹೇಳ್ತೀವಿ, ಮೂಡಲ್ಲ ಅಂದ್ರೆ ಪಲ್ಯ, ಹಲಸಿನಕಾಯಿ ಹಪ್ಪಳ, ಹಲಸಿನಕಾಯಿ ಪಕೋಡ, ಹಲಸಿನ ಅಂತರದ ಪಕೋಡ ಇದು. ಆಮೇಲೆ ಉಂಡೆ, ಬೆಲ್ಲದ ಉಂಡೆ ಇದು. ಇದಕ್ಕೆ ನಾನು ಶೇಂಗಾ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಉಂಡೆ ಮಾಡಿದ್ದೀನಿ. ಇದು ಇದು ನಾವು ಉಪ್ಪಲ್ಲಿ ಹಾಕಿರುವಂಥ ಸೊಳೆ, ಇದು ಸೊಳೆ ಕೊಚ್ಚು ಅಂತ ಹೇಳ್ತೀವಿ. ಸಿರ್ಸಿ ಕಡೆ ಸ್ಪೆಷಲ್ ಇದು, ಸ್ವೀಟ್ ಇದು, ಸಿರ್ಸಿ ಕಡೆ ಜಾಸ್ತಿ ಮಾಡ್ತೀವಿ. ಬೆಂಡೆಕಾಯಿ ಫ್ರೈ, ಹಲಸಿನ ಹಣ್ಣಿನ ಮೈಸೂರು ಪಾಕಿ, ಅಪ್ಪೆ ಹುಳಿ ಬೇಕೇ ಬೇಕು ಬೇಕರಲ್ಲಿ. ಅಪ್ಪೆ ಹುಳಿ ಇಲ್ಲ ಅಂದರೆ ಮತ್ತೆ ಊಟ ಇಲ್ಲ. ಅದಕ್ಕೋಸ್ಕರ ಅಪ್ಪೆ ಹುಳಿ, ಮಾವಿನಕಾಯಿ ಅಪ್ಪೆ ಹುಳಿ, ಮಾವಿನಕಾಯಿ ಬೂತ್ ಗೊಜ್ಜು. ಹಲಸಿನ ಕಡಿಮೆ ಮಾಡಿದಾಗ ನಾವು ಇದನ್ನು ಮಾಡೇ ಮಾಡ್ತೀವಿ ಕಂಪಲ್ಸರಿ. ಹಲಸಿನ ಹಲಸಿನಲ್ಲಿ ಕಡಿದಕ್ಕೆ ಯಾವುದನ್ನು ಒಳ್ಳೆ ಕಾಂಬಿನೇಷನ್ ಇದು, ಮಾವಿನಕಾಯಿ ಬೂತ್ ಗೊಜ್ಜು. ಮತ್ತೆ ಎಲ್ಲ ಎಲ್ಲ ವೆಜಿಟೇಬಲ್ ಎಲ್ಲ ಹಾಕಿಬಿಟ್ಟು ಇದೊಂದು ಸಲಾಡ್ ಮಾಡಿದ್ದೀನಿ. ಹಲಸಿನ ಹಣ್ಣಿನ ಕಡುಬು ಇವತ್ತಿನ ಸ್ಪೆಷಲ್, ಅದೇ ಅನ್ನ 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 ಮಾಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಎಲ್ಲ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡಿದ್ದೀನಿ. ಹಾಗೆ ಎಲ್ಲ ಹಣ್ಣುಗಳನ್ನು ಹಾಕಿ ಸಲಾಡ್ ಮಾಡಿದ್ದೀನಿ, ಫ್ರೂಟ್ ಸಲಾಡು. ಹಾಗೆ ಇದು ಮಾಡ ಹಗಲ, ಅಂದರೆ ಮೂಡ ಹಗಲಕಾಯಿಯ ಹಸಿ. ಹಾಗೆ ಇದು ಪಕೋಡ ಮಾಡಿದ್ದೀನಿ, ಉಂಡೆ ಮಾಡಿದ್ದೀನಿ, ಹಲಸಿನ ಹಪ್ಪಳ ಇರುತ್ತೆ, ಬೆಂಡೆ ಫ್ರೈ ಮಾಡಿದ್ದೀನಿ, ಅಪ್ಪೆ ಹುಳಿ ಇರುತ್ತೆ. ಹಾಗೆ ಇದು ಮಾವಿನಕಾಯಿ, ಉಪ್ಪಿನಲ್ಲಿ ಹಾಕಿದಂಥ ಮಾವಿನಕಾಯಿ ಬೂತ್ ಗೊಜ್ಜು, ಅದು ಕೂಡ ಸ್ಪೆಷಲ್ ಹವ್ಯಕರದ್ದು. ಇದು ಕೂಡ ನೋಡಿ ತಂಬಳಿ, ನಾನು ಸೊಪ್ಪಿನ ತಂಬಳಿಯನ್ನು ಜಾಸ್ತಿಯಾಗಿ ಮಾಡ್ತೀನಿ, ಅಪ್ಪೆ ಹುಳಿ ಇರುತ್ತೆ. ಇದು ಯಲವರ್ಗೆಯ ಚಟ್ನಿ, ಇವತ್ತು ಯಲವರ್ಗೆಯ ಚಟ್ನಿಯನ್ನು ಕೂಡ ತುಂಬ ಚೆನ್ನಾಗಾಗತ್ತೆ ಖಾರ ಖಾರವಾಗಿ ಮಾಡಿದರೆ. ಇದು ಕೂಡ ನೋಡಿ, ಇದು ಮಜ್ಜಿಗೆ ಹುಳಿನೇ. ಮತ್ತು ಇದು ಮಾಡ ಹಗಲಕಾಯಿಯ ಪಲ್ಯ, ಇದು ಮಾಡಾಗಲ ಅಂತ ಇರುತ್ತೆ ಅದರ ಪಲ್ಯ, ಮಾಡಾಗಲ ಅಂತ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ, ಮೂಡಾಗಲ ಅಂತ ಹೇಳ್ತಾರಲ್ವಾ ಅದು. ಹಾಗೆ ಅಪ್ಪೆ ಹುಳಿ ನೋಡಿ ಎಲ್ಲ ದಿನವೂ ಕಾಮನ್ ಆಗಿದ್ದೇ ಇರುತ್ತೆ. ಹಲಸಿನ ಹಪ್ಪಳನೂ ಕೂಡ ಕಾಮನ್ ಆಗಿದ್ದೇ ಇರುತ್ತೆ.
ಯಾಕೆಂದರೆ ನಾವು ಬೇಸಿಗೆಯಲ್ಲಿ ಹಲಸಿನ ಹಪ್ಪಳವನ್ನು ಜಾಸ್ತಿ ಮಾಡಿ ಇಟ್ಕೋತೀವಿ ಈ ತರಹ ದಿನಾಲೂ ತಿನ್ನೋದಕ್ಕೆ ಅಂತ. ಇದು ಕೂಡ ಅಷ್ಟೇ, ಇವತ್ತು ತಂಬಳಿ ಇದೆ. ಹಾಗೆ ಇದು ನೋಡ್ಬೋದು, ಹಾಗಲಕಾಯಿಯ ಗೊಜ್ಜು ಅದು. ಹಾಗೆ ಸೊಪ್ಪಿನ ಪಲ್ಯ ಇದೆ, ಬೇಳೆಯನ್ನು ಹಾಕಿ ಮಾಡಿರುವಂತಹ ಪಲ್ಯ ಇದು. ಇದು ಕೂಡ ಅಷ್ಟೆ, ನನ್ನ ಟೆರೆಸಲ್ಲಾಗಿರುವಂತಹ ದಂಟಿನ ಸೊಪ್ಪಿನ ಪಲ್ಯ. ಹಾಗೆ ಬೀಟ್ರೂಟ್ ಗೊಜ್ಜಿದೆ. ಹಾಗೆ ಇವತ್ತು ನಾನು ಪಾಯಸವನ್ನು ಮಾಡಿದ್ದೀನಿ. ಇದು ಕೂಡ ಅಷ್ಟೆ, ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಪಾಯಸ. ನಾನು ಜಾಸ್ತಿ ಕಲರ್ಫುಲ್ಲಾಗಿ ಅಡುಗೆಯನ್ನು ಮಾಡ್ತೀನಿ, ಯಾಕೆಂದರೆ ಎಲ್ಲ ಕಲರಿನ ಅಡುಗೆಗಳನ್ನು ನಾವು ತಿನ್ನಬೇಕು ಅಂತ ಹೇಳ್ತಾರೆ ದಿನಾಲು. ಅದಕ್ಕೋಸ್ಕರ ನಾನು ಎಲ್ಲ ಕಲರಿನ ಅಡುಗೆಗಳನ್ನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಕೂಡ ಅಷ್ಟೇ, ಸೊಪ್ಪಿನ ತಂಬುಳಿ ಇದೇ ಇರುತ್ತೆ. ಹಾಗೆ ಇದು ಹಾಗಲಕಾಯಿಯ ಗೊಜ್ಜು. ಹಾಗಲಕಾಯಿಯನ್ನು ಸಾಮಾನ್ಯವಾಗಿ ತಿನ್ನೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಕಹಿ ಬರದೇ ಇರೋ ಥರ ಯಾವ ಥರ ಮಾಡೋದು ಅಂತ ಟ್ರೈ ಮಾಡಿ ಎಲ್ಲ ಮಾಡಿ ಮಾಡ್ತೀನಿ ನಾನು. ಇದು ಕೂಡ ಅಷ್ಟೆ, ಕನ್ನೆ ಕುಡಿ ಅಂತ ಬರುತ್ತೆ, ಅಂದರೆ ಸೂರಲ್ ಕುಡಿ ಅಂತ ಹೇಳ್ತಾರೆ ಅದರ ಗೊಜ್ಜು ಅದು. ನೋಡಿ, ಸೊಪ್ಪಿನ ತಂಬುಳಿಯನ್ನು ನನ್ನ ಎಲ್ಲ ಅಡುಗೆಗಳಲ್ಲೂ ನೀವು ನೋಡ್ಬೋದು. ನೀವು ಅಂದ್ಕೋತಾ ಇರ್ಬೋದು ಇವಳು ಯಾವಾಗ ನೋಡಿದರೂ ಸೊಪ್ಪಿನ ತಂಬುಳಿ ಮಾಡ್ತಾಳೆ ಅಂತ. ಇದು ನೋಡಿ, ಹಸಿ ಅರಿಶಿಣದಿಂದ ಮಾಡಿರುವಂಥ ಗೊಜ್ಜು, ಸಿಹಿಯಾಗಿರುತ್ತೆ, ತುಂಬ ಚೆನ್ನಾಗಾಗತ್ತೆ ಇದು. ಹಾಗೆ ಇದು ಸೊಪ್ಪಿನ ಸಾಂಬಾರು. ನಾನು ಸೊಪ್ಪುಗಳನ್ನು ಹೊರಗಡೆಯಿಂದ ತರೋದು ತುಂಬಾ ಕಡಿಮೆ. ಇದು ನೋಡಿ, ಮಾಡಾಗಲದ ಫ್ರೈ ಇದು, ತುಂಬ ಚೆನ್ನಾಗಾಗತ್ತೆ ಇದು. ನಾನು ಸೊಪ್ಪನ್ನು ನನ್ನ ಟೆರೆಸ್ನಲ್ಲೇ ಬೆಳ್ಕೋತೀನಲ್ವ, ನನ್ನ ಟೆರೆಸ್ನಲ್ಲಿರುವಂತಹ ಸೊಪ್ಪಿನಿಂದನೇ ನಾನು ಅಡುಗೆಗಳನ್ನು ಮಾಡ್ತೀನಿ. ಇದು ಕೂಡ ಅಷ್ಟೇ, ಹೊನಗೊನೆ ಸೊಪ್ಪಿನ ಪಲ್ಯ ಇದು. ಹಾಗೆ ಇಲ್ಲೂ ಕೂಡ ಹಲಸಿನ ಹಪ್ಪಳ ಇದೆ, ಕಾಮನ್ ಆಗಿ ಇದ್ದೇ ಇರುತ್ತೆ. ನೀವೆಲ್ಲ ಅಂದ್ಕೋಬಹುದು ಇವಳು ಯಾವಾಗಲೂ ಸೇಮ್ ಸೇಮ್ ರೆಸಿಪಿಗಳನ್ನು ಮಾಡ್ತಾಳೆ ಅಂತ, ಆದರೆ ರೆಸಿಪಿ ಎಲ್ಲ ಚೇಂಜ್ ಇರುತ್ತೆ. ನೋಡೋದಕ್ಕೆ ನಿಮಗೆ ಸೇಮ್ ಅನಿಸ್ಬೋದು, ಒಂದೇ ಸೊಪ್ಪಿಂದಲ್ಲ ಬೇರೆ ಬೇರೆ ಸೊಪ್ಪಿನಿಂದ ಮಾಡಿರ್ತೀನಿ. ಇದು ಕೂಡ ಅಷ್ಟೇ, ಗೋಳಿ ಸೊಪ್ಪು ಅಂತ ಬರುತ್ತೆ, ಮುಂಬೈ ಗೋಳಿ, ಮುಂಬೈ ಬಸಳೆ ಅಂತ ಹೇಳ್ತಾರೆ, ಅದರ ಹಸಿ ಮಾಡಿರೋದು. ತುಂಬ ಚೆನ್ನಾಗಾಗತ್ತೆ ಈ ಸೊಪ್ಪು, ತುಂಬ ವಿಟಮಿನ್ಸ್ ಇರುತ್ತೆ ಆ ಸೊಪ್ಪಿನಲ್ಲಿ. ನಾನು ಈಗಾಗಲೇ ಆ ಸೊಪ್ಪನ್ನು ನಿಮಗೆ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತು ಕೂಡ ಸೊಪ್ಪಿನ ಸಾಂಬಾರೇ ಇದೆ ನೋಡಿ. ನಾನು ಕೆಲವೊಂದು ದಿನ ಎಲ್ಲ ನಾನು ವಿಡಿಯೋವನ್ನು ಮಾಡಿಟ್ಕೋತೀನಿ, ಆ ವಿಡಿಯೋವನ್ನೆಲ್ಲ ನಿಮಗೆ ಹಾಕ್ತಾ ಇದ್ದೀನಿ. ಆದರೆ ಎಲ್ಲ ದಿನವೂ ನನಗೆ ವಿಡಿಯೋವನ್ನು ಮಾಡೋದಕ್ಕಾಗಲ್ಲ. ಇವತ್ತಿನ ಈ ಮೆನು ಅಂತೂ ನನ್ನ ಟೆರೆಸಿನಲ್ಲಿರುವಂಥ ಸೊಪ್ಪಿನಿಂದನೇ ಮಾಡಿರುವಂಥ ಎಲ್ಲ ಅಡುಗೆಗಳನ್ನು, ಯಾವ ತರಕಾರಿನೂ ಸೊಪ್ಪನ್ನು ಹೊರಗಡೆಯಿಂದ ತಂದಿರುವಂಥದ್ದಲ್ಲ. ಆ ಥರ ಎಲ್ಲ ಮನೆಯಲ್ಲಿರುವಂತಹ ಸೊಪ್ಪಿನಿಂದನೇ ಮಾಡಿರುವಂತಹ ಅಡುಗೆ ಆಗಿತ್ತು. ನಮ್ಮ ಟೆರೆಸ್ನಲ್ಲೇ ಈ ಥರ ನಾವು ಸೊಪ್ಪುಗಳನ್ನೆಲ್ಲ ಬೆಳ್ಕೊಂಡು ಅದರಿಂದ ಅಡುಗೆಯನ್ನು ಮಾಡಿ ಬಡಿಸೋದು ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಇಂಗು ಮೆಣಸನ್ನು ಕೂಡ ಮಾಡಿದ್ದೆ. ಇಂಗು ಮೆಣಸು ಕೂಡ ಅಷ್ಟೆ, ನನ್ನ ಟೆರೆಸ್ನಲ್ಲಿ ಆಗಿರುವಂಥ ಮೆಣಸಿನಿಂದನೇ ಮಾಡಿರುವಂಥ ಇಂಗು ಮೆಣಸಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ದೆ, ಯಾಕೆಂದರೆ ತುಂಬ ಜಾಸ್ತಿ ಮೆಣಸಾಗಿಲ್ಲ ಆಗಿತ್ತು ಹಸಿಮೆಣಸು. ನಾನು ಬೇರೆ ಅಡುಗೆಗಳಿಗೆಲ್ಲ ಹಸಿಮೆಣಸನ್ನು ಉಪಯೋಗಿಸೋದಿಲ್ಲ ಅಲ್ವಾ, ನಾನು ಬೇರೆ ಅಡುಗೆಗಳಿಗೆಲ್ಲ ಗಾಂಧಾರಿ ಮೆಣಸನ್ನು ಉಪಯೋಗಿಸ್ತೀನಿ. ಅದಕ್ಕೋಸ್ಕರ ಇಂಗು ಮೆಣಸನ್ನು ಮಾಡಿದೆ. ಇದು ಕೂಡ ಅಷ್ಟೆ, ಸೊಪ್ಪಿನಿಂದ ಮಾಡಿರುವಂಥ ಕಟ್ನೆ ಇದೆ, ಹಾಗೆ ಅಪ್ಪೆ ಹುಳಿ ಇದೆ. ನಾನು ಬಾಳೆಕಾಯಿಯಿಂದ ಮಜ್ಜಿಗೆ ಹುಳಿಯನ್ನು ಮಾಡಿದ್ದೆ. ಬಾಳೆಕಾಯಿಯ ಮಜ್ಜಿಗೆ ಹುಳಿ ಕಾರ್ಕಾರವಾಗಿ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ. ಹಾಗೆಯೇ ಸೊಪ್ಪಿನಿಂದ ಮಾಡಿರುವಂಥ ಗೊಜ್ಜು ಕೂಡ ಇದೆ. ನಮ್ಮ ಹವ್ಯಕರ ಅಡುಗೆ ಅಂತಂದರೆ ನಾವು ವಾತಾವರಣವನ್ನು ನೋಡಿ ಅಡುಗೆ ಮಾಡ್ತೀವಿ. ಅಂದರೆ ಇವಾಗ ಬೇಸಿಗೆ ಅಂತ ಆದರೆ ತಂಪನ್ನು ಮಾಡುವಂತಹ ಪದಾರ್ಥಗಳನ್ನು ಮಾಡ್ತೀವಿ, ನಮ್ಮ ದೇಹವನ್ನು ತಂಪಿಡುವಂತಹ ಪದಾರ್ಥಗಳನ್ನು. ಹಾಗೆ ಚಳಿಗಾಲ ಇದ್ದರೆ ನಮ್ಮ ದೇಹವನ್ನು ಬಿಸಿಯಾಗಿಡುವಂತಹ ಅಡುಗೆಗಳನ್ನು ಮಾಡ್ತೀವಿ. ಮಳೆಗಾಲದಲ್ಲೂ ಕೂಡ ಅಷ್ಟೆ, ಆ ತರಹ ನೋಡಿಕೊಂಡು ಯಾವ ತರಕಾರಿಯನ್ನು ಯಾವ ಸೊಪ್ಪನ್ನು ಉಪಯೋಗಿಸ್ಬೇಕು ಅಂತ ನೋಡಿಕೊಂಡು ಆ ರೀತಿಯಾದಂಥ ಅಡುಗೆಗಳನ್ನು ನಮ್ಮ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ತರಹ ಇರುತ್ತೆ ನಮ್ಮ ಅಡುಗೆಗಳೆಲ್ಲ. ನಿಮಗೆ ನನ್ನ ಈ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಗಳೆಲ್ಲ ಇಷ್ಟ ಆದರೆ ಖಂಡಿತ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ನಾನು ಇನ್ನೂ ಅನೇಕ ವಿಡಿಯೋಗಳನ್ನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ತುಂಬಾ ವಿಡಿಯೋಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ. ಆದರೆ ನನಗೆ ಕೆಲವೊಂದು ಸಲ ಟೈಮೇ ಇರಲ್ಲ ಡೈಲಿ ವಿಡಿಯೋವನ್ನು ಪೋಸ್ಟ್ ಮಾಡೋದಕ್ಕೆ.
ಅದಕ್ಕೋಸ್ಕರ ಕೆಲವೊಂದ್ಸಲ ನಾನು ವಿಡಿಯೋವನ್ನು ಹಾಕೋದಕ್ಕೆ ತುಂಬ ಟೈಮ್ ತಗೋತೀನಿ.